ಕನ್ನಡ ಚಿತ್ರರಂಗದಲ್ಲಿ 90ರ ದಶಕದಲ್ಲಿ ಅಭಿನಯಿಸಿದ ಸಾಕಷ್ಟು ನಟಿಯರು ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿದಿದ್ದಾರೆ. ಇನ್ನು ಇಂತಹ ನಟಿಯರಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ನಟಿ ಶ್ರುತಿ ಅವರು ಕೂಡ ಒಬ್ಬರು. ಹೌದು, ಕನ್ನಡದ ಸಾಕಷ್ಟು ಕೌಟುಂಬಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ ನಟಿ ಶ್ರುತಿ ಅವರು ತಮಗೆ ನೀಡಿದ ಯಾವುದೇ ಪಾತ್ರಕ್ಕೆ ಜೀವ ತುಂಬುವ ಕಾರ್ಯದಲ್ಲಿ ಪರಿಣಿತರು. ಇವರಿಗೆ ನೀಡಿದ ಪ್ರತಿಯೊಂದು ಪಾತ್ರಕ್ಕೆ ತಮ್ಮದೇ ಆದ ನಟನೆಯ ಮೂಲಕ ಆ ಪಾತ್ರಕ್ಕೊಂದು ಅರ್ಧ ಬರುವಂತೆ ಅಭಿನಯಿಸಿದರು. ಇನ್ನು ಇವರು ಸುಮಾರು 25 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಕಳೆದಿದ್ದಾರೆ. ಇನ್ನು ಇವರ ಅಂಗವಾದ ನಟನೆಗೆ ಸಾಕಷ್ಟು ಜನ ಮನಸೋತಿದ್ದಾರೆ. ಕೇವಲ ಸಿನಿಮಾ ಮಾತ್ರವಲ್ಲ, ರಾಜಕೀಯವಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಇವರು 120ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಬಳಿಕ ಸ್ಯಾಂಡಲ್ವುಡ್ ನಲ್ಲಿ ಹಲವು ಹಿಟ್ ಚಿತ್ರಗಳನ್ನು ನೀಡಿದ ಖ್ಯಾತ ನಿರ್ದೇಶಕ ಮಹೇಂದರ್ ಮತ್ತು ನಟಿ ಶ್ರುತಿ ಅವರು 1999ರಲ್ಲಿ ಮದುವೆಯಾಗಿದ್ದರು. ಇನ್ನು ಮಹೇಶ್ ಮಹೇಂದರ್ ಅವರು 1992ರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಇವರ ನಿರ್ದೇಶನ ಮಾಡಿದ ಮೊದಲ ಸಿನಿಮಾ ಪ್ರಣಯ ಪಕ್ಷಿಗಳು. ಇಲ್ಲಿಯವರೆಗೂ ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ ಎಸ್ ಮಹೇಂದರ್. ಇನ್ನು ಯಶಸ್ಸಿನ ಉತ್ತುಂಗದಲ್ಲಿ ಇರುವಾಗಲೇ ನಟಿ ಶ್ರುತಿ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವರು ಎಸ್ ಮಹೇಂದರ್. ಶ್ರುತಿ ಮತ್ತು ಮಹೇಂದರ್ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಜನಿಸಿತು. ವರ್ಷಗಳು ಉರುಳಿ ಇವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಲು ಶುರುವಾಯಿತು. ಈ ಸಂಸಾರ ಹೆಚ್ಚು ದಿನ ಉಳಿಯಲಿಲ್ಲ. ಆದರೆ 2009ರಲ್ಲಿ 10 ವರ್ಷಗಳ ವೈವಾಹಿಕ ಜೀವನಕ್ಕೆ ಈ ಜೋಡಿ ಇತಶ್ರೀ ಆಡಿದರು. ಈ ಜೋಡಿಗೆ ಮುದ್ದಾದ ಹೆಣ್ಣು ಮಗಳಿದ್ದಾಳೆ. ಇವರ ಮಗಳ ಹೆಸರು ಗೌರಿ. ಇದೀಗ ಅಮ್ಮನೊಂದಿಗೆ ಇರುವ ಗೌರಿಗೆ ಅಪ್ಪನ ಒಪ್ಪಿಗೆ ಬೇಕೆನಿಸಿದೆ. ಆಗಿದ್ದರೂ ಈ ದಂಪತಿ ದೂರವಾಗಿದ್ದು ಇದು ನೆರವೇರದ ಮಾತಿನಿಂದರೂ ತಪ್ಪಾಗಲಾರದು. ಹೌದು, ಇಬ್ಬರು ದೂರವಾದ ಬಳಿಕ ಶ್ರುತಿ ಎರಡನೇ ಮದುವೆ ಆಗಿದ್ದು ಎಲ್ಲರಿಗೂ ತಿಳಿದೇ ಇದೆ. ಆದರೆ ನಿರ್ದೇಶಕನಾಗುವ ನಟ ಮಹೇಂದರ್ ಅವರು ಈಗ ಎಲ್ಲಿದ್ದಾರೆ, ಮರು ಮದುವೆಯಾಗಿದೆಯಾ ಎಂಬ ಪ್ರಶ್ನೆಗೆ ಇದೀಗ ಉತ್ತರ ದೊರೆತಿದೆ. 3 ವರ್ಷಗಳ ಕಾಲ ಒಂಟಿಯಾಗಿದ್ದ ಮಹೇಂದರ್ ಅವರು 2012ರಲ್ಲಿ ಯಶೋಧ ಅವರ ಜೊತೆ ವಿವಾಹವಾದರು. ಈ ದಂಪತಿಗೆ ಒಂದು ಮುದ್ದು ಮಗನಿದ್ದಾನೆ. ಈಗ ಯಶೋಧ ಅವರ ಜೊತೆ ಸುಂದರವಾದ ದಾಂಪತ್ಯ ಜೀವನ ನಡೆಸುತ್ತಿದ್ದಾರೆ ಎಸ್ ಮಹೇಂದರ್ ಅವರು. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಷಯಗಳು ಮಿಸ್ಗಿಂತ ಪದ ಕಮೆಂಟ್ ಮಾಡಿ ಅಗಿಯೋದನ್ನು ಶೇರ್ ಮಾಡಿ.